ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಕೊಡುತ್ತಿದ್ದೇವೆ. ನೀವೇನಾದರೂ ಈ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಅಡಿ ನೋಂದಣಿಯನ್ನ ಮಾಡಿಕೊಂಡರೆ ನಿಮಗೆ 2 ಲಕ್ಷ ರೂಪಾಯಿಯವರೆಗೆ ಹಣ ಸಹಾಯಧನ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ. ಇದಕ್ಕೆ ನೀವು ಒಂದು ಚಿಕ್ಕ ಕೆಲಸ ಮಾಡಬೇಕು ಅಷ್ಟೇ. ಹೌದು ವೀಕ್ಷಕರೇ, ಸೊ ವಿತ್ ಲೈವ್ ಪ್ರೂಫ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡಿದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋ ಈ ಮಾಹಿತಿಯನ್ನ ವಾಟ್ಸಪ್ ಹಾಗೂ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ. ಹೌದು ವೀಕ್ಷಕರೇ, ನಿಮಗೆ ತಿಳಿದಿರುವ ಹಾಗೆ ನಮ್ಮ ದೇಶದಾದ್ಯಂತ ಈ ಕೋವಿಡ್ನ ಅಲೆಯು ದೈನಂದಿನ ಏರಿಕೆ ಆಗುತ್ತಲೇ ಹೋಗುತ್ತಿದೆ. ಸೊ ಈ ಕೊರೋನಾದಿಂದ ಸಾವಿರಗಟ್ಟಲೆ ಜನ ಸಾಮಾನ್ಯರು ಮೃತಪಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರವು ಇದೀಗ ಈ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯನ್ನ ಜನರಿಗೆ ಮತ್ತೊಮ್ಮೆ ತಲುಪಿಸುವ ಒಂದು ಕೆಲಸವನ್ನ ಕೇಂದ್ರವು ಮಾಡುತ್ತಿದೆ. ಸೊ ವೀಕ್ಷಕರೇ, ಈ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಅಡಿ ನಿಮಗೆ 2 ಲಕ್ಷ ರೂಪಾಯಿಯವರೆಗೆ ವಿಮೆ ಸೌಲಭ್ಯ ಸಿಗುತ್ತದೆ. ಸೊ ಈ 2 ಲಕ್ಷ ರೂಪಾಯಿ ವಿಮೆ ಸೌಲಭ್ಯವನ್ನ ನೀವು ಹೇಗೆ ಪಡೆದುಕೊಳ್ಳುವುದು ಮತ್ತು ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಮೊದಲಿಗೆ ಈ ಪಾಲಿಸಿಯನ್ನ ಯಾರು ಮಾಡಿಕೊಳ್ಳಬಹುದು, ಅಂದರೆ ಈ ಪಾಲಿಸಿ ಮಾಡಿಸಿಕೊಳ್ಳಲು ಅರ್ಹತೆಗಳು ಏನು ಅಂದರೆ, ಸೊ ಕನಿಷ್ಠ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಗರಿಷ್ಠ 70 ವರ್ಷದೊಳಗೆ ವಯಸ್ಸು ಆಗಿರಬೇಕು ಸ್ನೇಹಿತರೆ. ಇನ್ನು ಎರಡನೆಯದಾಗಿ ಅರ್ಹತೆ ನೋಡಿದಾಗ, ಸೊ ನೀವು ಪ್ರತಿ ವರ್ಷಕ್ಕೆ 12 ರೂಪಾಯಿ ಮಾತ್ರ ಪ್ರೀಮಿಯಂ ಅನ್ನ ಕಟ್ಟಬೇಕು. 12 ರೂಪಾಯಿ ಮಾತ್ರ ಅಷ್ಟೇ, ಅಧಿಕೃತವಾದ ಕೇಂದ್ರ ಸರ್ಕಾರದ ವೆಬ್ಸೈಟ್ ನಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಒಮ್ಮೆ ನೀವು ಈ ಯೋಜನೆಗೆ ನೋಂದಣಿ ಮಾಡಿಕೊಂಡರೆ ಪ್ರತಿ 1 ವರ್ಷಕ್ಕೊಮ್ಮೆ 12 ರೂಪಾಯಿ ಮಾತ್ರ ನಿಮ್ಮ ಖಾತೆಯಿಂದ ಕಟ್ ಆಗುತ್ತೆ. ಇನ್ನು ಈ ಯೋಜನೆಗೆ ನೋಂದಣಿಯನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂದರೆ, ಮೊದಲಿಗೆ ಇಲ್ಲಿ ನೀವು ನೋಡುತ್ತಿರಬಹುದು ಈ ಫಾರಂ ಅನ್ನ ನೀವು ಭರ್ತಿ ಮಾಡಬೇಕು. ಫಾರಂ ಭರ್ತಿ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಏಜ್ ಸರ್ಟಿಫಿಕೇಟ್ ಹಾಗೂ ನಿಮ್ಮ ಆದಾಯ ಪ್ರಮಾಣ ಪತ್ರದ ಒಂದು ನಕಲು ಪ್ರತಿಯನ್ನ ಲಗತ್ತಿಸಬೇಕು. 4 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಈ ಎಲ್ಲಾ ದಾಖಲಾತಿಗಳು ಇದ್ದಿದ್ದಲ್ಲಿ ನೀವು ಈ ಯೋಜನೆಗೆ ಅರ್ಹರಾಗಿರುತ್ತೀರಿ. ಇನ್ನು ಈ ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ಕೊನೆಯದಾಗಿ ಅರ್ಜಿಯನ್ನ ಎಲ್ಲಿ ಸಲ್ಲಿಸಿ ಈ ಯೋಜನೆಗೆ ನಾವು ನೋಂದಣಿ ಮಾಡಿಕೊಳ್ಳಬೇಕು ಅಂದರೆ, ವೀಕ್ಷಕರೇ ಇಲ್ಲಿ ಗಮನಿಸಿ, ನಿಮ್ಮ ವಲಯಕ್ಕೆ ಬರುವ ಬ್ಯಾಂಕಿಗೆ ಭೇಟಿ ಕೊಡುವ ಮೂಲಕ ನೀವು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು. ಸೊ ಅದು ಯಾವುದೇ ಬ್ಯಾಂಕ್ ಆಗಿರಬಹುದು, ಖಾಸಗಿ ಬ್ಯಾಂಕ್ ಆಗಿರಬಹುದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಕೂಡ ಆಗಿರಬಹುದು. ಯಾವುದೇ ಬ್ಯಾಂಕಿನಲ್ಲಿ ನಿಮ್ಮ ಖಾತೆ ಇತ್ತು ಅಂದರೆ ನೀವು ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಎಲ್ಲಿ ಮಾಡಿಕೊಳ್ಳಬೇಕು ನೋಂದಣಿ ಅಂದರೆ, ಪೋಸ್ಟ್ ಆಫೀಸ್ ಅಲ್ಲಿ. ಹೌದು, ಸೊ ನಿಮ್ಮ ವಲಯದ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಟು ಈ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಹಾಗಾಗಿ ಒಂದು ರೀತಿಯಿಂದ ಒಂದು ಒಳ್ಳೆಯ ಉತ್ತಮವಾದ ಯೋಜನೆಯಾಗಿದ್ದು ಅಧಿಕೃತವಾದ ಕೇಂದ್ರದ ಯೋಜನೆಯಾಗಿದೆ. ಸೊ ಪ್ರತಿಯೊಬ್ಬರೂ ಟ್ರಸ್ಟ್ ಮಾಡಿ, ಈ ಯೋಜನೆಗೆ ನೀವು ಟ್ರಸ್ಟ್ ಮಾಡುವ ಮೂಲಕ ನೋಂದಣಿ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡೆಯಿರಿ. ಹಾಗಾಗಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.